ಎಂದಾಗಿರೋದು. ಹಾ, ನಾನು ನೋಡಿದೆ ಅವರು ಇಷ್ಟೊಂದು ಒಳಗೆ ಕಲಾವಿದ ಇದ್ದಾನೆ ಅಂತ ನಂಗೆ ಗೊತ್ತಿರಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ನಟನಾಗಿದ್ದರೆ ಅವರಿಗೆ ಆಸ್ಕರ್ ಪ್ರಶಸ್ತಿ ಪಡಿಬೋದಿತ್ತು. ಭಾಳ ಚೆನ್ನಾಗಿ ನಟನೆ ಮಾಡ್ತಾರೆ. ಬಣ್ಣ ಹಾಕದೆ, ಗ್ಲಿಸರಿನ್ ಹಾಕದಲ್ಲೇ ಕಣ್ಣೀರು ಹಾಕುವಂಥ ನಟನೆ ಡಿ ಕೆ ಶಿವಕುಮಾರರಿಗೆ ಒದಗಿ ಬಂದಿರೋದು. ಬಹುಶಃ ಅದು ಬೈ ಬರ್ತ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೈ ಮಿಸ್ಟೇಕ್ ಅವರು ಪೊಲಿಟಿಕ್ಸಿಗೆ ಬಂದುಬಿಟ್ಟಿದ್ದಾರೆ. ಈಗಲೂ ಪೋಷಕ ಪಾತ್ರಗಳು ಸಿಗ್ಬೋದು. ಈಗ ಹೀರೋ ಆಗೋ ವಯಸ್ಸು ಹೋಗ್ಬಿಟ್ಟಿದೆ, ವಿಲನ್ ಆಗೋಕ್ಕೂ ತಾಕತ್ತು ಇಲ್ದಂಗೆ ಆಗಿಬಿಟ್ಟಿದೆ. ಹಾಗಾಗಿ ಪೋಷಕ ಪಾತ್ರಗಳು ಸಿಗ್ಬೋದು ನಟನಾಗಲಿಕ್ಕೆ ಅವರಿಗೆ. ಈಗ ಯಾವುದೋ ಒಂದು ಕಾಂತಾರ ಒಂದು ಮೂವಿ ರಿಷಬ್ ಶೆಟ್ಟಿಯನ್ನು ನೋಡಿ, ರಿಷಬ್ ಶೆಟ್ಟಿಗೆ ಕಾಂಪಿಟೇಟರ್ ಹುಡ್ಕೊಂಡಿದ್ದಾರೆ, ಅವ್ರಿಗೆ ಅವಕಾಶ ಸಿಗದಂಗೆ ಮಾಡ್ತಾಯಿದ್ದಾರೆ. ಇನ್ನು ಪ್ರಶಸ್ತಿ ಏನಿದ್ದರೂ ಅದು ಡಿ ಕೆ ಶಿವಕುಮಾರ್ ಪಾಲಿಗೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಸ್ ಮಾಡಿದ್ದನ್ನು ನಾನು ಓದ್ದೆ. ಲೇಟ್ ಆಗಿದೆ, ಆದರೂ ಕೂಡ ಕಡೆಯ ಅವಕಾಶ ಸಿಕ್ಕಿರೂ ಸಿಗ್ಬೋದು. ಒಂದು ಚಾನ್ಸ್ ಟ್ರೈ ಮಾಡೋದು ಒಳ್ಳೆಯದು.